ಎಸ್, ನಮ್ಮ ಜೊತೆಗೆ ಸ್ವತಃ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷರು ಡಾಕ್ಟರ್ ಸುಧಾಮೂರ್ತಿ ಅಮ್ಮ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. 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 ಪವರ್ ಟಿವಿಯಿಂದ ಸಿಂಧೂರ ಮಾತನಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮಗೆ. ತುಂಬಾ ಧನ್ಯವಾದ. ನೀವು ಮಹಿಳೆ ಇದ್ರೆ ನಿಮಗೂ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಆಕ್ಚುಲಿ ಏನ್ ಗೊತ್ತಾ, ಇವತ್ತಿನ ದಿನ ನಿಮ್ ಜೊತೆ ಮಾತಾಡ್ತಾ ಇರೋದು ನಿಜಕ್ಕೂ ಕೂಡ ತುಂಬಾನೇ ಖುಷಿ ಕೊಡ್ತಾ ಇದೆ. ಜೊತೆಗೆ ಈ ಮಹಿಳಾ ದಿನಾಚರಣೆನ ಒಂದು ಅರ್ಥಪೂರ್ಣವಾಗಿ ನಾವು ಆಚರಿಸ್ತಿದೀವಿ ಅಂತಾನೂ ಭಾಸವಾಗ್ತಾ ಇದೆ. ಏನ್ ಹೇಳ್ತಾ ಇದ್ದೀರಿ, ಇಂಥ ದಿನಾನೇ ಇವತ್ತು ರಾಜ್ಯಸಭೆಗೆ ನಾಮ ನಿರ್ದೇಶನಗೊಂಡಿದ್ದೀರಿ, ಏನ್ ಅನ್ಸ್ತಾ ಇದೆ, ಏನ್ ಹೇಳ್ತೀರಿ? ಬಹಳ ಸಂತೋಷ ಆಗ್ತಾ ಇದೆ. ಸನ್ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಮತ್ತು ನನಗೊಂದು ನಮ್ಮ ದೇಶ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಇತಿಮಿತಿ ಎಲ್ಲ ಮಾಡೋಕ್ ಬಯಸ್ತೀನಿ. ಮೇಡಮ್, ರಾಜ್ಯದ ದೇಶದ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನೀವು ನಿಮ್ಮ ಪೊಟೆನ್ಶಿಯಲ್ ಆ ಕಡೆ ಹೋಗಿ ಮಾತಾಡಿ ಮ್ಯಾಮ್. ನಿಮ್ಮ ಪೊಟೆನ್ಶಿಯಲ್ ಮ್ಯಾಕ್ಸಿಮಮ್ ನೀವು ಯೂಸ್ ಮಾಡಿ ಕೆಲಸ ಮಾಡಿ ಎಲ್ಲೋ ಒಂದ್ ಕಡೆ ನಿಮಗೆ ಕಾಲಾಂತರದಲ್ಲಿ ಆದ್ರೂ ನಿಮ್ಗೆ ಯಶಸ್ಸು ಸಿಗುತ್ತೆ ಅಂತ. ಓಕೆ, ಸಾಕಷ್ಟು ಕೆಲಸಗಳನ್ನ ಮಾಡಿದಿರಿ, ಇನ್ನೂ ಕೂಡ ಸಾಕಷ್ಟು ಕೆಲಸ ಮಾಡಬೇಕು ಅನ್ನೋ ಉತ್ಸಾಹವನ್ನ ತೋರ್ತಾ ಇದ್ದೀರಿ. ಹೌದು ಹೌದು, ಮಾಡ್ಬೇಕು ಅಂತೀನಿ. ನಾನು ವಿದೇಶದಲ್ಲಿ ಇದ್ದೀನಿ, ಬಂದ್ಮೇಲೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಲಿಕ್ಕಾಗಿ. ಎಸ್, ಇದಿಷ್ಟು ಡಾಕ್ಟರ್ ಸುಧಾಮೂರ್ತಿ ಅವರ ಮಾತುಗಳಾಗಿತ್ತು. ವಿದೇಶದಲ್ಲಿದ್ದಾರೆ ಆದರೂ ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿ ಮಾತನಾಡಿದ್ರು. ಎಲ್ಲ ಮಹಿಳೆಯರಿಗೂ ಕೂಡ ನಾನು ಶುಭಾಶಯಗಳನ್ನ ತಿಳಿಸ್ತೀನಿ ಅಂತ ಎಲ್ಲ ಮಹಿಳೆಯರಿಗೂ ಕೂಡ ಶುಭಾಶಯವನ್ನ ಕೂಡ ತಿಳಿಸಿದ್ರು. ನಿಜಕ್ಕೂ ಅವರ ಆಯ್ಕೆ ಇದೆಯಲ್ಲ, ಇದು ಬಹಳ ಸೂಕ್ತವಾದಂತ ಆಯ್ಕೆ. ಯಾಕೆಂದ್ರೆ ಮಹಿಳಾ ದಿನಾಚರಣೆ ಅನ್ನೋದು ಒಂದು ವಿಶೇಷ, ಆದ್ರೆ ಅದರ ಹೊರತಾಗಿಯೂ ಕೂಡ ಸುಧಾಮೂರ್ತಿ ಅವರ ಆಯ್ಕೆ ಇದೆಯಲ್ಲ ಆ ಸ್ಥಾನಕ್ಕೆ, ನಿಜಕ್ಕೂ ಕೂಡ ಇದು ಕೇಂದ್ರ ಸರ್ಕಾರ ಮಾಡಿರುವಂತಹ ಬಹಳ 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 ಸೂಕ್ತವಾದಂತ ಆಯ್ಕೆ. ನಿಜ, ಇವತ್ತು ಸುಧಾಮೂರ್ತಿ ಅವರನ್ನ ಆಯ್ಕೆ ಮಾಡಿರುವಂತಹ ವಿಚಾರ, ಇದು ಎಲ್ಲ ಮಹಿಳೆಯರಿಗೂ ಸಿಕ್ಕಿರುವಂತಹ ಗೌರವ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ.